ಮೈಸೂರಿನ ಇಟಿಕೆಗುಡಿನಲ್ಲಿರುವ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ನೈಟ್ರೋಜನ್ ಬಿಸ್ಕೆಟ್ ಅನ್ನು ಮಾರಾಟ ಮಾಡಲಾಗ್ತಿತ್ತು. ಇದು ಜೀವಕ್ಕೆ ಹಾನಿಕಾರಕ ಅಂತ ಹೇಳಿ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರ ಮಾಡಿತ್ತು. ವರದಿ ಬಿತ್ತರ ಮಾಡಿದ 2 ದಿನಗಳಲ್ಲೇ ಮಳಿಗೆಯನ್ನ ಬಂದ್ ಮಾಡಲಾಗಿದೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಇದು ಮೈಸೂರಿನ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಂಗಳದಲ್ಲಿ ಇರುವಂತಹ ಸ್ಮೋಕ್ ಬಿಸ್ಕೆಟ್ಸ್. ಇದನ್ನ ಸಫಾ ಎಂಬ ಭಟ್ಕಳ ಮೂಲದವರು ನಡೆಸುತ್ತಿದ್ರು. ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಂಗಳದಲ್ಲಿ ಈ 2 ಅಂಗಡಿಗಳಿದ್ವು. ಈ ಸಂಬಂಧ ಸ್ಥಳೀಯ ಮುಖಂಡರುಗಳು ಹಾಗೂ ಆರ್ಟಿಐ ಕಾರ್ಯಕರ್ತರು ಸಾಕಷ್ಟು ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ಆ ನೈಟ್ರೋಜನ್ ಅನ್ನ ಕೈಗೆ ಹಾಕಿಕೊಂಡ್ರೆ ಕೈ ಸುಟ್ಟು ಹೋಗುವಂತಹ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ಬಿತ್ತರ ಮಾಡಿತ್ತು. ಈ ಒಂದು ವಿಚಾರವನ್ನ ಇಲ್ಲಿನ ಸಿಇಒ ರುದ್ರೇಶ್ ಅವರು ಗಮನಿಸಿದ್ರು. ರುದ್ರೇಶ್ ಅವರು ಗಮನಿಸಿದ ತಕ್ಷಣ ಆ ಒಂದು ಮಳಿಗೆಯನ್ನ ಬಂದ್ ಮಾಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗ ನಮ್ಮ ಜೊತೆ ಸಿಇಒ ರುದ್ರೇಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೈಟ್ರೋಜನ್ ಪ್ರಾಣಕ್ಕೆ ಹಾನಿಕಾರಕ ಅಂತ ಹೇಳಿದ್ರು. ಆ ಮಳಿಗೆಗೆ ಮೊದಲಿಗೆ ಅನುಮತಿ ಕೊಟ್ಟಿದ್ದಕ್ಕೆ ನಿಮ್ಮ ಮೇಲೆ ಅನುಮಾನ ಪಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಈಗ ಏನ್ ಹೇಳ್ತೀರಿ? ನಮಸ್ತೆ ಎಲ್ಲರಿಗೂ. ನಾವು ಇಲ್ಲಿ ಒಟ್ಟು ಗ್ಲೋಬಲ್ ಟೆಂಡರ್ ಆಗಿದೆ, ಅದರಲ್ಲಿ ಒಟ್ಟು 4 ಭಾಗಗಳಿದೆ. ಒಂದು ಅಮ್ಯೂಸ್ಮೆಂಟ್ ಏರಿಯಾ, ಒಂದು ಕಮರ್ಷಿಯಲ್ ಸ್ಟಾಲು, ಮತ್ತು ಒಂದು ಫುಡ್ ಸ್ಟಾಲು. ನಾವು ಇಲ್ಲಿ ಯಾವುದೇ ರೀತಿ ಇಂಡಿವಿಜುವಲ್ ಆಗಿ ಒಂದು ಪಾನಿಪುರಿ ಅಂಗಡಿ ಬರಲಿ ಅಥವಾ ಪೊಟ್ಯಾಟೊ ಅಂಗಡಿ ಬರಲಿ ಜ್ಯೂಸ್ ಅಂಗಡಿ ಬರಲಿ ಅಂತ ಕೊಡೋದಿಲ್ಲ. ನಮ್ಮಲ್ಲಿ ಏನು ಟೆಂಡರ್ದಾರು ತೊಗೊಂಡಿದ್ರು ಅವರು ಆ್ಯಸ್ ಯೂಶುವಲಾಗಿ ರೆಗ್ಯುಲರಾಗಿ ಎಲ್ಲ ಥರದ ಅಂಗಡಿಗಳಿಗೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಇವನ್ ನನಗೂ ಕೂಡ ನಮ್ಮ ಅರವಿಂದ್ ಶರ್ಮಾ ಹೋರಾಟಗಾರರು ಬಂದಾಗ ಇದ್ರ ಬಗ್ಗೆ ನೈಟ್ರೋಜನ್ನ ನಿಲ್ಲಿಸ್ಬೇಕು ಅಂದಾಗ ನಮಗೊಂದು ಅರ್ಜಿ ಕೊಟ್ಟಿದ್ರು. ಆ ಅರ್ಜಿನ ನಾನು ನಾನು ಸ್ವಂತವಾಗಿ ಯಾವುದೇ ರೀತಿ ಇಲ್ಲಿಂದ ಫೀಸ್ ಕಲೆಕ್ಟ್ ಮಾಡಿ ಟೆಂಡರ್ನ ಅಂಗಡಿಯನ್ನು ಕೊಟ್ಟಿಲ್ಲ. ಆಮೇಲೆ ನಾನು ನೆಟ್ಟಲ್ಲಿ ನೋಡಿದಾಗ ನೈಟ್ರೋಜನ್ ಮಾರಕ ಅಂತ ಗೊತ್ತಾಯಿತು, ಮತ್ತು ಅದನ್ನ ಕನ್ಸ್ಯೂಮ್ ಮಾಡಬಾರ್ದು ಅಂತ ಗೊತ್ತಾಯಿತು. ನಾನು ಅದನ್ನು FSSC ಲೆಟ್ರು ಬರೆದೆ, ನಮ್ಮ ಇಲ್ಲಿ ಡಾಕ್ಟರ್ ಸರ್ಟಿಫೈ ಮಾಡ್ಬೋದು ಅಂತ. ಅದು ಮಾಡಿ ಬಂದು ಟೆಂಪ್ರವರಿಯಾಗಿ ಕ್ಲೋಸ್ ಮಾಡಿಸಿದ್ದು. ಅದು ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದಮೇಲೆ ಅದೇನಾದರೂ ಅನುಮತಿ ಇದ್ದರೆ ಅನುಮತಿ ಕೊಡೋಣ, ಇಲ್ಲ ಅಂದರೆ ಇಲ್ಲ ಅಂತ. ಇಲ್ಲಿ ಇಂಡಿವಿಜುವಲಾಗಿ ಪ್ರಾಧಿಕಾರದಿಂದ ಯಾವುದೇ ರೀತಿ ಪಾನಿಪುರಿ ಅಂಗಡಿಗಾಗಲಿ ಫುಡ್ ಅಂಗಡಿಗಾಗಲಿ ಫಿಶ್ ಅಂಗಡಿಗಾಗಲಿ ಅನುಮತಿ ಕೊಟ್ಟಿಲ್ಲ. ಇಸ್ ಎ ಗ್ಲೋಬಲ್ ಟೆಂಡರ್, ಅಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಫುಡ್ ಒಬ್ರಿಗೆ ಅಮ್ಯೂಸ್ಮೆಂಟ್ ಒಬ್ರಿಗೆ ಏನು ಕೊಟ್ಟಿದ್ದಾರೆ. ಆಮೇಲೆ ಅರವಿಂದ್ ಶರ್ಮಾ ಅವ್ರು ಬಂದಾಗ ಇದು ಕಂಪ್ಲೀಟ್ ಆದಾಗ ನಾನು ಸ್ವಂತವಾಗಿ ಇಲ್ಲಿಗೆ ಬಂದೆ, ಅವರು ಬಂದರು, ಖುದ್ದಾಗಿ ನೋಡಿದ್ರು, ಇದು ಮಾರಕ ಅಂತ ಗೊತ್ತಾಯಿತು. ಇನ್ನೂ ನಮಗೆ ರಿಪೋರ್ಟ್ ಕೊಟ್ಟಿಲ್ಲ ಅವರು, ಬಟ್ ಟೆಂಪ್ರವರಿಯಾಗಿ ಗೊತ್ತಾಗಿರೋದ್ರಿಂದ ಮತ್ತು ಅವಶ್ಯಕತೆಯೂ ಇಲ್ಲ, ಅದ್ರ ಬದಲು ಬೇರೆ ಬಿಸ್ನೆಸ್ ಮಾಡ್ಕೊಳ್ಳಿ ಅವರು, ಅವ್ರಿಗೂ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಅದು ತೆಗಿಲೇಬಾರ್ದು ಅಂತ. ಹಂಗಾಗಿ ಐಟಮ್ಮು ವಿತ್ ಕರೆಂಟು ಎಲ್ಲವನ್ನು ಕಿತ್ತಾಕಿದ್ದೀವಿ. ಇವಾಗ ಟೆಂಪ್ರವರಿ ಕ್ಲೋಸ್ ಆಗಿದೆ ಅದು. ನಾವು FSSCಗೂ ಲೆಟ್ರು ಬರೆದಿದ್ದೀವಿ, ಇದೇನು ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದಾ ಅಂತ. ಅದ್ರ ಬಗ್ಗೆ ಆಲ್ರೆಡಿ ಅವ್ರು ಹೋರಾಟಗಾರರು ನಾವು ರಿಪೋರ್ಟ್ ತೊಗೊಂಡಿದ್ದೀವಿ ಅಂದ್ರೆ ಹಂಗಾಗಿ ನಾವು ಕ್ಲೋಸ್ ಮಾಡಿದ್ದೀವಿ. ಸರ್, ವಿಡಿಯೋನ ಗಮನಿಸಿದ್ರ ನೀವು ನೈಟ್ರೋಜನ್ ಬಳಕೆಯಿಂದ ಹಾನಿಕಾರಕ ಅನ್ನೋದನ್ನ? ಆಮೇಲೆ ನಾನು ಬಂದಾಗ ಗಮನಿಸಿದ ಮೇಲೇ ಬಂದು ನಾನು ಕ್ಲೋಸ್ ಮಾಡಿಸಿದ್ದೆ. ಕ್ಲೋಸ್ ಮಾಡಿಸಿ ಕರೆಂಟ್ ತೆಗೆದ ಮೇಲೂ ಅವ್ನು ಇಮಿಡಿಯೇಟಾಗಿ ಓಪನ್ ಮಾಡ್ದ, ಆಮೇಲೆ ಪರ್ಮನೆಂಟಾಗಿ ಬಂದು ಐಟಮ್ ಎಲ್ಲ ಎತ್ತಿದ್ವಿ. ಓಕೆ, ಸದ್ಯಕ್ಕೆ ಈಗ ಅಂಗಡಿ ಬಂದಾಗಿದೆ. ಥ್ಯಾಂಕ್ ಯು. ಇದಿಷ್ಟು ಸಿಇಒ ರುದ್ರೇಶ್ ಅವರ ಮಾತುಗಳು. ವಿಡಿಯೋವನ್ನು ಗಮನಿಸಿದ ತಕ್ಷಣ ಅಂಗಡಿಯನ್ನು ಮುಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದೀವಿ. ಕಾರಣ, ಇದು ಜೀವಕ್ಕೆ ಹಾನಿಕಾರಕ ಎಂಬ ವಿಚಾರ ನಮಗೂ ಕೂಡ ತಿಳಿಯಿತು. ತಿಳಿದ ತಕ್ಷಣ ಅದನ್ನು ಬಂದ್ ಮಾಡಿಸುವ ಕೆಲಸಕ್ಕೆ ಮುಂದಾಗಿದ್ದೇವೆ. ಜೀವದ ಜೊತೆ ಚೆಲ್ಲಾಟ ಆಡಲಿಕ್ಕೆ ನಮಗೂ ಕೂಡ ಇಷ್ಟ ಇಲ್ಲ. ಆದರೆ ಈ ಒಂದು ಮಾರಕವೋ ಮಾರಕ ಅಲ್ಲ ಎಂಬುದನ್ನು ಕುರಿತಂತೆ FSL ವರದಿಗೆ ಕೂಡ ಕಳಿಸಿದ್ದೀವಿ. ಅದು ಬಂದ ಬಳಿಕ ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ತೀವಿ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.